subscribe now and press the bell icon. Never miss an update. ಮಣಿಪಾಲ್ ಕಿಚನ್ ರಾಹುಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಎಮ್ಮಿ ರೆಸಿಪಿ, ಧರ್ಮಸ್ಥಳ ಮಂಜುನಾಥೇಶ್ವರ ದೇವಸ್ಥಾನದಲ್ಲಿ ಮಾಡುವಂತಹ ಸಾರಿಂದು ತಕ್ಷಣ ಪುಡಿ ಮಾಡಿ ಮಾಡ್ತಾರಲ್ಲ ಆ ರೆಸಿಪಿ ಇದು. ಅದು ನೋಡೋಕೆ ಬ್ರೌನ್ ಕಲರ್ ಇರುತ್ತಲ್ವಾ, ಬೇರೆ ಎಲ್ಲ ಸಾರು ರೆಡ್ ಕಲರ್ ಇರುತ್ತೆ ನೋಡಿ. ಇವಾಗ ಈಗ ಒಂದು ಟೇಬಲ್ ಸ್ಪೂನು ತೊಗರಿಬೇಳೆನ ಪ್ಯಾನ್ಗೆ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಡ್ರೈ ರೋಸ್ಟ್ ಮಾಡಿ ಚೆನ್ನಾಗಿ ಒಂದು ಅರ್ಧಂಬರ್ಧ ರೋಸ್ಟ್ ಆಗುತ್ತಪ್ಪ ಅನ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ಮೆಂತ್ಯದ ಕಾಳು ಹಾಕ್ಕೊಳ್ಳಿ, ಮತ್ತು ಅರ್ಧ ಟೀಸ್ಪೂನು ಜೀರಿಗೆ ಹಾಕ್ಕೊಳ್ಳಿ, ಲೋ ಫ್ಲೇಮಲ್ಲೇ ಇಡಿ. ಮತ್ತು ಕೆಲವು ಒಂದು 7-8-10 ಪೆಪ್ಪರ್ ಕಾರ್ನ್ ಹಾಕ್ಕೊಳ್ಳಿ. ಪೆಪ್ಪರ್ ಅಂದರೆ ಬ್ಲ್ಯಾಕ್ ಪೆಪ್ಪರ್, ವೈಟ್ ಪೆಪ್ಪರು ಆಗುತ್ತೆ ಬೇಕಾದರೆ. ಮತ್ತು ಸ್ವಲ್ಪ ಕರಿ ಲೀವ್ಸ್ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಒಂದು 8-10 ಎಳೆಯೋದು. ಮತ್ತು ಚೆನ್ನಾಗಿ ಅದನ್ನು ಕೈ ಆಡಿಸ್ಕೊಳ್ಳಿ, ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು. ಅರೋಮೆಟಿಕ್ ಸ್ವಲ್ಪ ಅರೋಮೆಟಿಕ್ ಆಗೋ ತನಕ ಮಾಡ್ಕೊಳ್ಳಿ, ಪರಿಮಳಯುಕ್ತ ಆಗುತ್ತೆ. ಈಗ ಅದಕ್ಕೆ 5 teaspoons ಕೊತ್ತಂಬರಿ ಕಾಳು ಹಾಕ್ಕೊಳ್ಳಿ, ಮತ್ತು ಅದನ್ನು ಹಾಗೆ ಕೈ ಆಡಿಸ್ಕೋತಾರೆ. ಅದು ಹೀಟ್ ಇರುತ್ತಲ್ಲ, ಬೇಗ ಅದು ಅರೋಮೆಟಿಕ್ ಆಗುತ್ತೆ ಎಲ್ಲ ಒಟ್ಟಿಗೆ ಸೇರಿಕೊಂಡು. ಎಲ್ಲ ಒಟ್ಟಿಗೆ ಹಾಗೆ ರೋಸ್ಟ್ ಮಾಡ್ತಾಯಿರಿ. ಈಗ ಅದಕ್ಕೆ 5-6 ಬೆಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಿಮ್ಗೆ ಬೇಕಾದ್ರೆ ಖಾರ ಬೇಕಾದ್ರೆ ಗುಂಟೂರು ಹಾಕ್ಕೋಬೋದು, ನಾನು ಹಾಕಲಿಲ್ಲ. ಮತ್ತು ಅದನ್ನು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಹಾಗೇನೆ. ಲಾಸ್ಟಲ್ಲಿ 1/5 teaspoons ಸಾಸಿವೆ ಕಾಳು ಹಾಕ್ಕೊಳ್ಳಿ ಅದಕ್ಕೆ. ಈಗ ಸ್ವಿಚ್ ಆಫ್ ಮಾಡಿಬಿಟ್ಟು ಜಸ್ಟ್ ಒಂದು ಸ್ಟೀರ್ ಕೊಡಿ, ಆ ಹೀಟ್ಗೆ ಅದು ಚಟಪಟ ಅನ್ನುತ್ತೆ. ಆಯ್ತಲ್ಲ, ಈಗ ಸ್ಟೀರ್ ಮಾಡಿದ್ರಲ್ಲ, ಈಗ ತಣ್ಣಗಾದಮೇಲೆ ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಮತ್ತು ಮುಚ್ಚಳ ಮುಚ್ಚಿಬಿಟ್ಟು ಮೀಡಿಯಮ್ ಫೈನಾಗಿ ಅದನ್ನು ಪೌಡ್ರ್ ಮಾಡ್ಕೊಳ್ಳಿ. ಈಗ 1/4 cup ಅರ್ಧ, ಅದು ಬೆಂದು 1/2 cup ಆಗುತ್ತಲ್ವ, 1/4 cup ಬೇಳೆ, ಅದು 1/2 cup ನೋಡಿ, ಅದು ತೊಗರಿಬೇಳೆನ ಹಾಕಿದ್ದೀನಿ. ಮತ್ತು ನೆಲ್ಲಿಕಾಯಿ ಸೈಜ್ದು ಹುಣಸೆಹಣ್ಣನ್ನು ಸ್ವಲ್ಪ ನೆನೆಸಿಟ್ಟಿದ್ದೆ, ಅದ್ರ ಜ್ಯೂಸ್ನ ಆ ಬೇಳೆ ಇದಕ್ಕೆ ಕಟ್ಟಿಗೆ ಹಾಕ್ಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ಆಮೇಲೆ ಬೇಕಾದರೆ ನೋಡ್ಕೊಂಡು ಹಾಕ್ಕೋಬೋದು, ಇವಾಗ ಸ್ವಲ್ಪ ಹಾಕ್ಕೊಳ್ಳಿ. ಇವಾಗ ನೋಡಿ ಪೌಡ್ರು ಮಾಡಿರೋದು ತೋರಿಸ್ತಾ ಇದ್ದೀನಿ, ಈಗ ತಾನೇ ಮಾಡಿದ್ದು. ಈಗ 3-4 teaspoons ಅಥವಾ 5 ಹಾಕ್ಕೊಂಡು ಒಂದು ಬೌಲಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಕರಗಿಸ್ಕೊಳ್ಳಿ. ಯಾಕಂದರೆ ನಾವದು ಬಿಸಿ ಇರೋ ಬೇಳೆಗೆ ಮತ್ತು ಇದು ಟ್ಯಾಮರಿಂಡ್ ಜ್ಯೂಸ್ ಮಿಕ್ಸಿಗೆ ಅದನ್ನು ಹಾಕಿದರೆ ಅದು ಗುಳ್ಳೆಗಳಾಗುತ್ತೆ ಮತ್ತು ಕರಗೋದಿಲ್ಲ, ಹೌದಾ ಅಲ್ವಾ? ಯಾಕಂದರೆ ಬಿಸಿ ಇದೆ ಅಲ್ವಾ ಅದು. ಅದರಿಂದ ಸ್ವಲ್ಪ ನೀರು ಹಾಕ್ಕೊಂಡು ಕರಗಿಸ್ಕೊಂಡು ಇವಾಗ ನೋಡಿ, ಅದು ಬೇಳೆ ಮತ್ತು ಟ್ಯಾಮರಿಂಡ್ ಮಿಕ್ಸು ಬಿಸಿ ಆಗ್ತಾ ಇದೆ, ಕುದೀತಾ ಇದೆ ಆ್ಯಕ್ಚುಲಿ ನೋಡಿ, ಇಟ್ಸ್ ಬಾಯ್ಲಿಂಗ್. ಈಗ ಇದಕ್ಕೆ ಈ ಸಾರದ್ದು ಮಿಕ್ಸ್ನ ಹಾಕ್ಕೊಳ್ಳಿ, ಪೌಡ್ರ್ ಮಿಕ್ಸ್ ಇದೆಯಲ್ಲ ಪೌಡ್ರು ಅದನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ, ಲೋ ಫ್ಲೇಮಲ್ಲೇ ಇಡಿ. ಬೇಕಾದರೆ ಇನ್ನೂ ಸ್ವಲ್ಪ ತೆಳು ಮಾಡ್ಕೋಬೋದು ನೀವು. ಈಗ 2 tablespoons ತೆಂಗಿನಕಾಯಿನ, ಖಾಲಿ ತೆಂಗಿನಕಾಯಿ ಅಂದರೆ ಫ್ರೆಶ್ ತೆಂಗಿನಕಾಯಿನ ಸ್ವಲ್ಪ ನೀರು ಹಾಕಿ ನೆನೆಸಿಟ್ಟಿದ್ದೆ, ಅದರದ್ದು ತೆಳು ಹಾಲು ಮೈಲ್ಡ್ ಮಿಲ್ಕ್ ಅದನ್ನು ಅದಕ್ಕೆ ಹಾಕಿ, ಅಷ್ಟೇ ಸಾಕಾಗುತ್ತೆ. ಅದಕ್ಕೆ ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ನೀವು. 1.5 liters ಸಾಧಾರಣ 2 liters ತನಕ ಆಗುತ್ತೆ ಇದು ಸಾರು. ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ. ಇವಾಗ ನಿಮಗೆ ಕುದಿ ಬರಬೇಕಾದ್ರೆ ಎಷ್ಟು ತೆಳ್ಳಗಿದೆ ಸಾರು ಅಂತ ಗೊತ್ತಾಗುತ್ತೆ ನೋಡಿ. ಸಾರು ಬಾಯ್ಲ್ ಆಗ್ತಾ ಇದೆ ನೋಡಿ, ಎಷ್ಟು ತೆಳ್ಳಗಿದೆ ನೋಡಿದ್ರಲ್ಲ ನೋಡಿ. ಈ ನೀವು ಎಷ್ಟು ಚೆನ್ನಾಗಿ ಬಾಯ್ಲ್ ಮಾಡ್ತಿರೋ ಅಷ್ಟು ಚೆನ್ನಾಗಿ ಸಾರಿಗೆ ರುಚಿ ಬರುತ್ತೆ. ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡಿ. ಇವಾಗ 3 ನಿಮಿಷ ತನಕ ನೀವು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬಾಯ್ಲ್ ಮಾಡ್ಬೇಕು ನೋಡಿ. ಲೋ ಫ್ಲೇಮಲ್ಲೇ ಇದೆ ಇದು, ಎಷ್ಟು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ನೋಡಿದ್ರಲ್ಲ. ನೊರೆ ಬರಬೇಕು ಅದಕ್ಕೆ, ನೊರೆ ಬಂದರೆ ಮಾತ್ರ ಸಾರಿಗೆ ರುಚಿ ಇರೋದು. ಈಗ ಆಯಿತು, ಅದನ್ನು ಟ್ರಾನ್ಸ್ಫರ್ ಮಾಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಇದನ್ನು ಅವ್ರು ಹಾಕಲ್ಲ ನಾವು ಹಾಕೋದು. ಮತ್ತು ಅದಕ್ಕೆ ಒಗ್ಗರಣೆ ತಯಾರು ಮಾಡೋಣ. 2 teaspoons ಎಣ್ಣೆನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಪ್ಯಾನ್ಗೆ ಹಾಕಿಡಿ, ಅದು ಕಾಯತ್ಲ ಅದಕ್ಕೆ 1 teaspoons ಸಾಸಿವೆ ಕಾಳು ಹಾಕ್ಕೊಳ್ಳಿ. ಅದು ಚಟಪಟ ಅಂದಮೇಲೆ ಅದಕ್ಕೆ ಹಿಂಗೆ ಹಾಕಿ ಒಂದು 2 pinches, ಹಾಗೆ 2 ಬ್ಯಾಡಗಿ ಮೆಣಸಿನ್ಕಾಯಿ ಇಡೀದು ಹಾಗೆ ಹಾಕ್ಕೊಂಬಿಡಿ. ಆಯ್ತಲ್ಲ, ಈಗ ಅದನ್ನು ಆ ಡಿಶ್ಗೆ ಸಾರಿಗೆ ಸೀಸನ್ ಮಾಡಿಬಿಡಿ ನೋಡಿ. ಆಯ್ತಲ್ಲ, ಈಗ ನಿಮಗೆ ಎಮ್ಮಿ ಧರ್ಮಸ್ಥಳದ ದೇವಸ್ಥಾನದ್ದು ಸಾರು ರೆಡಿ ಆಯಿತು. ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ಎಂಜಾಯ್ ಮಾಡ್ಬೋದು. ತುಂಬ ಚೆನ್ನಾಗಿ ಪರಿಮಳಯುಕ್ತ, ತುಂಬ ಪರಿಮಳ ಆಗಿದೆ, ಅರೋಮೆಟಿಕ್ ಆಗಿದೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಬಾಯ್.